ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಇಂದು 5ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವ ಸುಳ್ಳು ಹೇಳಬಾರದು ಅನ್ನುವಂತ ಒಂದು ಪಾಠವನ್ನ ಕುರಿತು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಬನ್ನಿ ಮಕ್ಕಳ, ನೋಡಿ, ಎಳೆಯವರಿದ್ದಾಗ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಸುಳ್ಳನ್ನ ಹೇಳಿಯೇ ಹೇಳ್ತಾರೆ. ಅದಕ್ಕೆ ಯಾರು ಕೂಡ ಹೊರತಾಗಕ್ಕಾಗಲ್ಲ. ಆದರೆ ಬೆಳೀತಾ 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 ಅವರಿಗೆ ಸತ್ಯದ ಹರಿವನ್ನ ಪರಿಚಯ ಮಾಡಿಕೊಡುವಂತದ್ದು ನಮ್ಮ ಕರ್ತವ್ಯ. ನಿಮ್ಗೆ ಹೇಳ್ತಾರೆ, ಸತ್ಯದ ಪ್ರಕಾಶತೆಯ ಮುಂದೆ ಸುಳ್ಳಿನ ಕತ್ತಲು ಯಾವತ್ತೂ ನಿಲ್ಲೋದಿಲ್ಲ ಅನ್ನುವಂಥ ಮಾತು ಸತ್ಯ. ನಮ್ಮ ಇತಿಹಾಸವನ್ನ ಚರಿತ್ರೆಯನ್ನು ಕಂಡಾಗ ಸತ್ಯ ಹರಿಶ್ಚಂದ್ರ, ಸತ್ಯ ಪುರೂರವ, ಸತ್ಯವ್ರತ ಇವರ ಚರಿತ್ರೆಗಳೆಲ್ಲ ನಮಗೆ ಒಂದು ಆದರ್ಶವಾಗ್ತಕ್ಕಂಥದ್ದು. ಸತ್ಯವನ್ನೇ ಹೇಳಬೇಕು, ನ್ಯಾಯ ನೀತಿಯಲ್ಲಿ ನಡೆಯಬೇಕು, ಧರ್ಮದಿಂದ ಇರಬೇಕು ಅನ್ನುವಂಥದ್ದು. ಇಲ್ಲಿ ಅದು ನಾವು ಚಿಕ್ಕ ಮಕ್ಕಳಿದ್ದಂಥ ಸ್ಥಳ, ಎಲ್ಲರೂ ಒಂದಲ್ಲ ಒಂದು ಸುಳ್ಳು ಹೇಳಿದೆ ಹೇಳಿ ಹೇಳ್ತೀವಿ. ನೀವು ಸುಳ್ಳು ಹೇಳಿಲ್ವಾ? ಹೇಳಿದ್ರಮ್ಮ. ಇದಕ್ಕೆ ನಮ್ಮ ದೇಶದ ಮಹಾತ್ಮ ಗಾಂಧೀಜಿ ಕೂಡ ಹೊರತಾಗಿರಲಿಲ್ಲ. ಗಾಂಧೀಜಿಯವರ ಬದುಕಿನಲ್ಲಿ ನಡೆದಂತಹ ಘಟನೆಯೊಂದು ಮುಂದೆ ಅವರನ್ನ ಸುಳ್ಳು ಹೇಳದಂತೆ ಮಾಡಿದಂಥದ್ದು. ಸರಿಯಾದ ಮಾರ್ಗದರ್ಶನ ಸಿಗಬೇಕಾದ ಸಂದರ್ಭದಲ್ಲಿ ಸಿಕ್ಕರೆ ಎಂಥವರು ಕೂಡ ತಮ್ಮ ತಪ್ಪನ್ನ ತಿದ್ದುಕೊಳ್ತಾರೆ ಅನ್ನುವಂಥದ್ದು ಕೂಡ ಈ ಪಾಠದ ಆಶಯವಾಗಿರ್ತಕ್ಕಂಥದ್ದು. ನೋಡಿ, ಅವ್ರ ತಾಯಿ ಮುಂದೆ ಸತ್ಯವಂತರ ಕಥೆಗಳನ್ನ, ರಾಮಾಯಣ ಮಹಾಭಾರತದ ಕಥೆಗಳನ್ನ, ಪುಣ್ಯಪುರುಷರ ಕಥೆಗಳನ್ನ ಹೇಳ್ತಾ ಇದ್ರು. ಆದ್ರೆ ಒಂದು ಘಟನೆ ಅವರ ಜೀವನದಲ್ಲಿ ಸುಳ್ಳು ಹೇಳಿದಂತಹ ಸಂದರ್ಭ, ಅದನ್ನು ತಿದ್ದಿ ನಡೆಸುವಂತಹ ಕಥೆಯೇ ಇಲ್ಲಿರುವಂಥದ್ದು ಸುಳ್ಳು ಹೇಳಬಾರದು ಅನ್ನುವಂತಹ ಒಂದು ಪಾಠದ ಆಶಯ. ಈ ಪಾಠವನ್ನು ಬರೆದಂತಹ ಕವಿ ಬೋಳುವಾರು ಮಹಮ್ಮದ್ ಕುಯ್ಯವರು. ಬೋಳುವಾರು ಮಹಮ್ಮದ್ ಕುಯ್ಯವರು ಈ ಒಂದು ಪಾಠವನ್ನ ರಚಿಸಿದ್ದಾರೆ. ಬನ್ನಿ ಮಕ್ಕಳ, ಅವರ ಒಂದು ಕವಿ ಪರಿಚಯವನ್ನು ಮಾಡ್ಕೊಂತ ಹೋಗೋಣ. ಬೋಳುವಾರು ಮಹಮ್ಮದ್ ಕುಯ್ಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳುವಾರು ಎಂಬ ಗ್ರಾಮದಲ್ಲಿ 1951ರಲ್ಲಿ ಜನಿಸಿದರು. ಬೋಳುವಾರು ಮಹಮ್ಮದ್ ಕುಯ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳುವಾರು ಎಂಬ ಗ್ರಾಮದಲ್ಲಿ 1951ರಲ್ಲಿ ಜನಿಸಿದರು. ಇವರು ಬೆಂಗಳೂರಿನಲ್ಲಿರುವ ಸಿಂಡಿಕೇಟ್ ಬ್ಯಾಂಕಿನ ಕಚೇರಿಯಲ್ಲಿ ಮುಖ್ಯ ಪ್ರಬಂಧಕರಾಗಿದ್ದರು. ಮುಸ್ಲಿಂ ಸಂಸ್ಕೃತಿಯನ್ನ ಕನ್ನಡ ಸಾಹಿತ್ಯದ ಮೂಲಕ ಲೋಕಾರ್ಪಣೆ ಮಾಡಿದವರಲ್ಲಿ ಮೊದಲಿಗರು. ಮುಸ್ಲಿಂ ಸಂಸ್ಕೃತಿಯನ್ನ ಕನ್ನಡ ಸಾಹಿತ್ಯದ ಮೂಲಕ ಲೋಕಾರ್ಪಣೆ ಮಾಡಿದಂತಹವರಲ್ಲಿ ಮೊದಲಿಗರು ಇವರು. ದೇವರುಗಳ ರಾಜ್ಯದಲ್ಲಿ, ಆಕಾಶಕ್ಕೆ ನೀಲಿ ಪರದೆ, ಜಿಹಾದ್, ಸ್ವಾತಂತ್ರ್ಯದ ಹೋಟ, ಪಂಡಿತ ಫಕೀರ, ತಟ್ಟು ಚಪ್ಪಾಳೆ ಪುಟ್ಟ ಮಗು, ಕಲಾಮೇಷ್ಟು ಮುಂತಾದಂತಹ ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ. ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ, ರಾಷ್ಟ್ರೀಯ ಚಲನಚಿತ್ರ ಕಥಾ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಪ್ರಸ್ತುತ ಕಥಾಭಾಗವನ್ನ ಬೋಳುವಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತ, ಪಾಪು ಗಾಂಧಿ ಆದ ಕತೆ ಎಂಬ ಮಕ್ಕಳ ಕಾದಂಬರಿಯಿಂದ ಪ್ರಸ್ತುತವಾಗಿರ್ತಕ್ಕಂಥ ಪಾಠವನ್ನು ಆರಿಸಿಕೊಳ್ಳಲಾಗಿದೆ. ನೋಡಿ ಮಕ್ಕಳ, ಇನ್ನೊಂದ್ಸಾರಿ ಇವರ ಪರಿಚಯವನ್ನು ಮಾಡಿಕೊಡ್ತೀನಿ. ಬೋಳುವಾರು ಮಹಮ್ಮದ್ ಕುಯ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳುವಾರು ಎಂಬ ಗ್ರಾಮದಲ್ಲಿ 1951ರಲ್ಲಿ ಜನಿಸಿದರು. ಇವರು ಬೆಂಗಳೂರಿನಲ್ಲಿರುವ ಸಿಂಡಿಕೇಟ್ ಬ್ಯಾಂಕಿನ ಕಚೇರಿಯಲ್ಲಿ ಮುಖ್ಯ ಪ್ರಬಂಧಕರಾಗಿದ್ದರು. ಮುಸ್ಲಿಂ ಸಂಸ್ಕೃತಿಯನ್ನ ಕನ್ನಡ ಸಾಹಿತ್ಯದ ಮೂಲಕ ಲೋಕಾರ್ಪಣೆ ಮಾಡಿದವರಲ್ಲಿ ಮೊದಲಿಗರು. ದೇವರುಗಳ ರಾಜ್ಯದಲ್ಲಿ, ಆಕಾಶಕ್ಕೆ ನೀಲಿ ಪರದೆ, ಜಿಹಾದ್, ಸ್ವಾತಂತ್ರ್ಯದ ಓಟ, ಪಂಡಿತ ಫಕೀರ, ತಟ್ಟು ಚಪ್ಪಾಳೆ ಪುಟ್ಟ ಮಗು, ಕಲಾನ್ವೇಷ್ಟು ಮುಂತಾದ ಹಲವಾರು ಕೃತಿಗಳನ್ನ ರಚಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ, ರಾಷ್ಟ್ರೀಯ ಚಲನಚಿತ್ರ ಕಥಾ ಪ್ರಶಸ್ತಿ ಮುಂತಾದ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಮಹಮ್ಮದ್ ಕುಯ್ ಅವರು. ಪ್ರಸ್ತುತ ಕಥಾಭಾಗವನ್ನು ಬೋಳು
ವರರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ವಿಜೇತ ಬಾಪು ಗಾಂಧಿ ಆದ ಕತೆ ಎಂಬ ಮಕ್ಕಳ ಕಾದಂಬರಿಯಿಂದ ಪ್ರಸ್ತುತವಾಗಿರತಕ್ಕಂತ ಕಥೆಯನ್ನ ಪಾಠವನ್ನ ಆರಿಸಿಕೊಳ್ಳಲಾಗಿದೆ. ನೋಡಿ ಮಕ್ಕಳ, ಅದರ ವಿಚಾರವನ್ನು ಈಗ ನೋಡ್ತಾ ಹೋಗೋಣ. ಬನ್ನಿ, ಮಹಾತ್ಮ ಗಾಂಧೀಜಿಯವರು ಮಗುವಾಗಿ ಇದ್ದ ದಿನಗಳಲ್ಲಿ ಎಲ್ಲರೂ ಅವರನ್ನ ಮೋನು ಪಾಪು ಎಂದು ಕರೆಯುತ್ತಿದ್ದರು. ಮೋನು ಪಾಪುವಿನ ಅಮ್ಮನ ಹೆಸರು ಪುತಲಿಬಾಯಿ. ಇವರು ಪ್ರತಿ ವರ್ಷವೂ ಮಳೆಗಾಲದ ನಂತರ ಬರುವ ಚಾತುರ್ಮಾಸದಲ್ಲಿ ಅವಳು ಉಪವಾಸ ವ್ರತವನ್ನು ನಿಷ್ಠೆಯಿಂದ ಆಚರಿಸುತ್ತಿದ್ದಳು. ಎಷ್ಟೇ ಕಷ್ಟವಾದರೂ ವ್ರತದ ನಿಯಮದಂತೆ ಸೂರ್ಯೋದಯವಾಗುವುದನ್ನ ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ. ಅಂತಹ ವ್ರತದ ದಿನಗಳಲ್ಲಿ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಮೋನು ಪಾಪು ಆಸೆ ಪಡುತ್ತಿದ್ದನು. ಅದಕ್ಕಾಗಿ ಮೋನು ಪಾಪು ಬೆಳಿಗ್ಗೆ ಬೇಗನೆ ಎದ್ದು ಮನೆ ಎದುರು ಇದ್ದ ಎತ್ತರದ ಮಣ್ಣಿನ ದಿಣ್ಣೆಯನ್ನು ಏರಿ ನಿಂತು ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಎಲ್ಲರಿಗಿಂತ ಮೊದಲು ನೋಡಿ ಓಡಿ ಬಂದು ಅಮ್ಮನಿಗೆ ತಿಳಿಸುತ್ತಿದ್ದನು. ಆಗ ಅವನಮ್ಮ ಹೊರಗೆ ಅಂಗಳಕ್ಕೆ ಬಂದು ಸೂರ್ಯನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ ಅನಂತರ ಊಟ ಮಾಡುತ್ತಿದ್ದನು. ಆಗ ಮೋನು ಪಾಪುವಿಗೆ ಸಂತೋಷವಾಗುತ್ತಿತ್ತು. ಆದರೆ ಕೆಲವು ದಿನಗಳಲ್ಲಿ ಉದಯಿಸುವ ಸೂರ್ಯನನ್ನ ಕಪ್ಪಾದ ಮೋಡಗಳು ಮರೆ ಮಾಡುತ್ತಿದ್ದರಿಂದ ಸೂರ್ಯ ಕಾಣದೆ ಅಮ್ಮ ಉಪವಾಸವನ್ನು ಮುಂದುವರಿಸುತ್ತಿದ್ದಳು. ಅಂತಹ ದಿನಗಳಲ್ಲಿ ಹಸುವಿನಿಂದ ಅಮ್ಮ ಕಷ್ಟಪಡುವುದು ಮೋನು ಪಾಪುವಿಗೆ ಬೇಸರವನ್ನುಂಟು ಮಾಡುತ್ತಿತ್ತು. ಮೋನು ಪಾಪುವಿಗೆ 5 ವರ್ಷ ತುಂಬಿದ ದಿನ ಅವನಿಗೆ ಹೊಸ ಬಟ್ಟೆ ಹೊಲಿಸಿದರು. ಮನೆಯಲ್ಲಿ ಸಿಹಿ ಊಟ ತಯಾರಿಸಿದರು. ಮೋನು ಪಾಪು ಸಿಹಿ ಊಟ ಮಾಡಿ ಹೊಸ ಬಟ್ಟೆ ಧರಿಸುವ ಆತರದಿಂದ ಇದ್ದನು. ಆದರೆ ಅಂದು ಮುಂಜಾನೆ ಅನಿರೀಕ್ಷಿತವಾಗಿ ಮಳೆ ಸುರಿದಿತ್ತು. ಪೂರ್ವ ದಿಕ್ಕಿನ ಆಕಾಶದಲ್ಲಿ ಕವಿದಿರುವ ಕಪ್ಪು ಮೋಡಗಳು ಸೂರ್ಯನನ್ನ ಮರೆ ಮಾಡಿದವು. ಕಳೆದ 2 ದಿನಗಳಿಂದ ಜ್ವರ ಬರುತ್ತಿರುವ ಕಾರಣದಿಂದ ಅಮ್ಮ ಒಳಗಿನ ಕೋಣೆಯಲ್ಲಿ ಮಲಗಿದ್ದಳು. ಆದರೂ ವ್ರತದಲ್ಲಿರುವ ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡಲು ಒಪ್ಪುವುದಿಲ್ಲ ಎಂಬುದು ಮೋನು ಪಾಪುವಿಗೆ ಗೊತ್ತಿತ್ತು. ಕಾಯಿಲೆಯಿಂದ ಮಲಗಿರುವ ಅಮ್ಮ ಉಪವಾಸದಲ್ಲಿರುವಾಗ ತಾನೊಬ್ಬನೇ ಸಿಹಿ ಊಟ ಮಾಡುವುದು ಮೋನು ಪಾಪುವಿಗೆ ಇಷ್ಟವಿರಲಿಲ್ಲ. ಹಿಂದಿನ ರಾತ್ರಿ ಅಮ್ಮನಿಗೆ ಕಷಾಯ ಕುಡಿಸಿ ಹೋಗಿದ್ದರು ವೈದ್ಯರು. ಸ್ವಲ್ಪ ಊಟ ಮಾಡಲೇಬೇಕೆಂದು ಅಮ್ಮನಿಗೆ ಹೇಳಿದ್ದನ್ನು ಮೋನು ಪಾಪು ಕೇಳಿಸಿಕೊಂಡಿದ್ದರು. ಮೋನು ಪಾಪುವಿಗೆ ಗೊತ್ತಿತ್ತು, ಯಾರು ಏನು ಹೇಳಿದರು ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಕಣ್ಣಾರೆ ಕಾಣದೆ ಅಮ್ಮ ಊಟ ಮಾಡಲು ಒಪ್ಪುವುದಿಲ್ಲ ಎಂದು. ಆದರೆ ಸೂರ್ಯ ಉದಯಿಸುವುದನ್ನು ಕಾಣಲು ದೋ ಎಂದು ಸುರಿಯುತ್ತಿರುವ ಮಳೆ ನಿಂತು ಕಪ್ಪು ಮೋಡಗಳು ಕರಗಲೇಬೇಕು, ಆಕಾಶ ತಿಳಿಯಾಗಿ ಕಾಣಿಸಬೇಕು. ಆದರೆ ಮೋಡಗಳು ಕರಗುವ ಸೂರ್ಯನು ಕಾಣಿಸುತ್ತಿರಲಿಲ್ಲ. ಬೇಸರಗೊಂಡ ಮೋನು ಪಾಪು ಈ ವಿಷಯವನ್ನು ಅವನ ಅಕ್ಕ ರಲಿತಳ ಹತ್ತಿರ ಚರ್ಚೆ ಮಾಡಿದನು. ಅಮ್ಮ ಊಟ ಮಾಡುವಂತೆ ಅವರಿಬ್ಬರು ಒಂದು ಉಪಾಯ ಮಾಡಿದರು. ಇಬ್ಬರು ಅಂಗಳಕ್ಕೆ ಹೋದರು. ಮೋಡಗಳ ಮರೆಯಲ್ಲಿ ಸೂರ್ಯನು ಕಾಣುವುದು ಹೋಗಲಿ, ಸೂರ್ಯನ ಕಿರಣಗಳೂ ಕಾಣಿಸುತ್ತಿರಲಿಲ್ಲ. ಆದರೆ ಮೊದಲೇ ನಿರ್ದೇಶಿಸಿದಂತೆ ಮನೆಯ ಜಗಲಿಯಲ್ಲಿ ನಿಂತು ಒಳಮನೆಯಲ್ಲಿ ಇರುವ ಅಮ್ಮನಿಗೆ ಕೇಳಿಸುವಂತೆ ಓ ಓಹೋ ಸೂರ್ಯ ಉದಯಿಸಿದ, ಸೂರ್ಯ ಕಾಣಿಸಿದ ಎಂದು ಸುಳ್ಳೇ ಕಿರಿಸಿದರು. ಹಾಗೆ ಗಟ್ಟಿಯಾಗಿ ಹೇಳುತ್ತಾ ಒಳಗೆ ಓಡಿ ಹೋಗಿ ಅಮ್ಮನ ಎದುರು ನಿಂತು ಬಿಟ್ಟರು. ಅಮ್ಮನಿಗೆ ತನ್ನ ಮಕ್ಕಳು ಸುಳ್ಳು ಹೇಳುತ್ತಿದ್ದಾರೆ ಎಂದು ಗೊತ್ತಾಗಿಬಿಟ್ಟಿತು. ಕಪ್ಪು ಬಣ್ಣದ ದಟ್ಟ ಮೋಡಗಳು ಕವಿದಿರುವ ಮುಂಜಾನೆಯಲ್ಲಿ ಉದಯಿಸುತ್ತಿರುವ ಸೂರ್ಯನ ಕಾಣಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಗೊತ್ತಿತ್ತು. ತನ್ನ ಮಕ್ಕಳು ಸುಳ್ಳು ಹೇಳುತ್ತಿರೋದನ್ನು ಕೇಳಿ ತುಂಬಾ ದುಃಖವಾಯಿತು. ಅಮ್ಮ ಮಲಗಿದ್ದಂದಲ್ಲಿಗೆ ತಲೆ ಎತ್ತಿ ತನ್ನ ಇಬ್ಬರು ಪುಟ್ಟ ಮಕ್ಕಳನ್ನು ಕೋಪದಿಂದ ದಿಟ್ಟಿಸಿ ನೀವಿಬ್ಬರು ಉದಯಿಸುತ್ತಿರುವ ಸೂರ್ಯನನ್ನು ಕಟ್ಟದ್ದು ನಿಜವೇ ಎಂದು ಪ್ರಶ್ನಿಸಿದರು. ಕಾಯಿಲೆಯಿಂದ ಮಲಗಿರುವ ಅಮ್ಮ ಊಟ ಮಾಡುವ ತೀರಾ ಅಗತ್ಯ ಎಂದು ನಂಬಿದ್ದ ಇಬ್ಬರು ಮಕ್ಕಳು ಹೌದು ಎಂದು ಸುಳ್ಳು ಹೇಳಿಬಿಟ್ಟರು. ತನ್ನ ಮಕ್ಕಳು ಮತ್ತೊಮ್ಮೆ ಸುಳ್ಳು ಹೇಳುತ್ತಿರುವುದನ್ನು ಕೇಳಿ ಅವಳಿಗೆ ಇನ್ನಷ್ಟು ದುಃಖ ಉಂಟಾಯಿತು. ಅಮ್ಮ ನಿಧಾನವಾಗಿ ಮಂಚದಿಂದ ಎದ್ದು ಕುಳಿತಳು. ಅನಂತರ ತನ್ನ ಬಲಗೈಯನ್ನು ಮುಂದಕ್ಕೆ ಚಾಚಿ ನೋಡಿ ಮಕ್ಕಳೇ, ನಾನು ನನ್ನ ಬಲಗೈಯನ್ನು ಹೀಗೆ ಹಿಡಿದುಕೊಂಡು ಕಣ್ಣುಗಳನ್ನು ಮುಚ್ಚಿ ಕುಳಿತುಕೊಂಡಿರುತ್ತೇನೆ. ಸೂರ್ಯನನ್ನು ನೀವು ನೋಡಿದ್ದು ನಿಜವೇ ಆಗಿದ್ದರೆ ನನ್ನ ಕೈಯನ್ನು ನೀವು ನಿಮ್ಮ ಬಲಗೈಯಲ್ಲಿ ಮುಟ್ಟಬೇಕು. ನೀವು ಹೇಳುತ್ತಿರುವುದು ಸುಳ್ಳಾಗಿದ್ದರೆ ನನ್ನ ಕೈಯನ್ನು ನಿಮ್ಮ ಎಡಗೈಯಲ್ಲಿ ಮುಟ್ಟಬೇಕು. ನೀವು ನಿಮ್ಮ ಯಾವ ಕೈಯಲ್ಲಿ ಮುಟ್ಟುತ್ತೀರಿ ಎಂಬುದು ನನಗೆ ಗೊತ್ತಾಗುವುದಿಲ್ಲ. ಆದರೆ ನನ್ನ ಒಳ್ಳೆಯ ಮುದ್ದು ಮಕ್ಕಳು,
ಸುಳ್ಳು ಹೇಳಿ ನನ್ನನ್ನು ಮುಟ್ಟುವುದಿಲ್ಲ ಎಂದು ನಂಬಿದ್ದೇನೆ ಎಂದು ಹೇಳಿ ಕಣ್ಣು ಮುಚ್ಚಿ ಕುಳಿತುಕೊಂಡಳು. ಮೋನು ಪಾಪು ಅಕ್ಕನ ಮುಖ ನೋಡಿದನು. ತಪ್ಪು ಮಾಡಿದವಳಂತೆ ಅವಳು ನಾಚಿಕೆಯನ್ನು ತಲೆ ತಗ್ಗಿಸಿ ನಿಂತಿದ್ದರು. ಇಬ್ಬರಿಗೂ ತಮ್ಮ ತಪ್ಪಿನ ಅರಿವಾಗಿತ್ತು. ಇಷ್ಟು ಒಳ್ಳೆಯ ಅಮ್ಮನ ಬಳಿ ಸುಳ್ಳು ಹೇಳುವುದಕ್ಕಾಗಿ ಅವರಿಬ್ಬರಿಗೂ ತುಂಬಾ ನಾಚಿಕೆ ಉಂಟಾಯಿತು. ಸುಳ್ಳು ಹೇಳಿ ಅಮ್ಮನ ಕೈ ಮುಟ್ಟಲು ಭಯವಾಯಿತು. ಬಹಳ ಹೊತ್ತು ದಾಟಿದರು ತನ್ನ ಕೈಯಲ್ಲಿ ಯಾರು ಮುಟ್ಟಲು ಬಾರದಿದ್ದಾಗ ಸುಳ್ಳು ಹೇಳಿದ ಮಕ್ಕಳು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದು ತಿಳಿಯಿತು. ಸಂತೋಷಪಟ್ಟ ಅಮ್ಮ ಕಣ್ಣು ತೆರೆದಳು. ಇಬ್ಬರು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ತಪ್ಪಿಕೊಂಡು ಮುದ್ದು ಮಾಡಿದಳು. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಮಕ್ಕಳೇ ಎಂದು ಹೇಳಿದಳು. ಮೋನು ಪಾಪು ಒಂದೇ ಶಬ್ದ ಮಾಡಿದರು, ಏನೇ ಕಷ್ಟ ಬಂದರೂ ಇನ್ನು ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ ಎಂದು ಶಬ್ದವನ್ನ ಮಾಡಿದ. ನೋಡಿ ಮಕ್ಕಳ, ಹೀಗೆ ನೋಡಿ, ಮಹಾತ್ಮ ಗಾಂಧೀಜಿಯವರು ಜೊತೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ರು, ಹೋರಾಟವನ್ನು ಮಾಡಿದ್ರು, ನಮ್ಮ ಭಾರತ ದೇಶ ಸುಭಿಕ್ಷ ಸ್ಥಿತಿಯಲ್ಲಿ ಇರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರು. ಅವರ ಮಹಾತ್ಮ ಸರಳ ಸಜ್ಜನಿಕೆ ವ್ಯಕ್ತಿ ಗಾಂಧೀಜಿಯವರ ಒಂದು ಚರಿತ್ರೆ ಕಥೆ ಇದಾಗಿರ್ತಕ್ಕಂಥದ್ದು. ಮಹಾತ್ಮ ಗಾಂಧೀಜಿಯವರು 1869 ಅಕ್ಟೋಬರ್ 2 ಗುಜರಾತಿನ ಪೋರ್ಬಂದರ್ನಲ್ಲಿ ಹುಟ್ಟಿದ್ರು. ಅವರ ತಾಯಿ ಪುತಲಿಬಾಯಿಯವರು. ಪುತಲಿಬಾಯಿಯವರ ಒಂದು ಮನೆಯ ಸಂದರ್ಭದಲ್ಲಿ ಆದಂತಹ ಘಟನೆಯ ವಿಚಾರವೇ ಇಲ್ಲಿರ್ತಕ್ಕಂತಹ ಒಂದು ಪಾಠದ ಆಶಯ ಕತೆ. ಮಹಾತ್ಮ ಗಾಂಧೀಜಿಯವರು ಮಗುವಾಗಿದ್ದಂತಹ ದಿನಗಳಲ್ಲಿ ಎಲ್ಲರೂ ಅವರನ್ನ ಬಹಳ ಪ್ರೀತಿಯಿಂದ ಏನಂತ ಕರಿತಾ ಇದ್ರು, ಮೋನು ಪಾಪು ಅಂತ ಕರಿತಿದ್ರು. ಏನಂತ ಕರಿತಿದ್ರು? ಮೋನು ಪಾಪು ಅಂತ ಕರಿತಿದ್ರು. ಗಾಂಧೀಜಿಯವರು ಮಗುವಾಗಿದ್ದಂತಹ ಸಂದರ್ಭದಲ್ಲಿ ಎಲ್ಲರೂ ಬಹಳ ಪ್ರೀತಿಯಿಂದ ಮೋನು ಪಾಪು ಎಂದು ಕರಿತಿದ್ರು. ಮೋನು ಪಾಪುವಿನ ಅಮ್ಮನ ಹೆಸರು ಪುತಲಿಬಾಯಿ. ಏನೋ ಪುತಲಿಬಾಯಿ. ಪ್ರತಿ ವರ್ಷ ಮಳೆಗಾಲದ ನಂತರ ಬರುವಂತಹ ಚಾತುರ್ಮಾಸದಲ್ಲಿ, ಚತುರ್ಮಾಸ ಮಾಡಿದ ಚಳಿಗಾಲದಲ್ಲಿ ಬರುವಂತಹ ಸಂದರ್ಭದಲ್ಲಿ ಅವಾಗ ಭಗವಂತನನ್ನ ಆರಾಧಿಸ್ತಾರೆ. ದೇವ್ರ ಪಟ್ಟುಗಳು ಕೂತ್ಕೊಂಡಿರ್ತವೆ ಅನ್ನುವಂತ ರೀತಿ ಪೂಜೆಯನ್ನು ಮಾಡ್ತಾರೆ. ಹಂಗೆ ಪ್ರತಿ ವರ್ಷ ಅವರಮ್ಮ ಪುತಲಿಬಾಯಿಯವರು ಮಳೆಗಾಲದ ನಂತರ ಬರುವಂತಹ ಚಾತುರ್ಮಾಸದ ಕಾಲದಲ್ಲಿ ಉಪವಾಸ ವ್ರತವನ್ನ ಬಹಳ ನಿಷ್ಠೆಯಿಂದ ಆಚರಿಸ್ತಿದ್ರು. ಎಷ್ಟೇ ಕಷ್ಟ ಆಗಲಿ, ವ್ರತದ ನಿಯಮದಂತೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟ ಮಾಡುತ್ತಿರಲಿಲ್ಲ. ನೋಡಿ, ಪುತಲಿಬಾಯಿಯವರು ಪ್ರತಿ ವರ್ಷ ಮಳೆಗಾಲದ ನಂತರ ಬರುವಂತಹ ಚಾತುರ್ಮಾಸದ ಕಾಲದಲ್ಲಿ ಉಪವಾಸ ವ್ರತವನ್ನು ಕೈಗೊಳ್ತಿದ್ರು. ಎಂಥದ ಕಷ್ಟ ಬಂದ್ರು ಸರಿ, ವ್ರತ ನಿಯಮಗಳನ್ನ ಮೀರದಂತೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟವನ್ನ ಮಾಡ್ತಿರ್ಲಿಲ್ಲ. ಆ ರೀತಿ ಇದ್ದಂಥದ್ದು. ಅಂತಹ ದಿನಗಳಲ್ಲಿ, ವ್ರತದ ದಿನಗಳಲ್ಲಿ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಮೋನು ಪಾಪು ಆಸೆ ಪಡ್ತಿದ್ದ. ಈಗ ಯಾರಿತಾನೆ ಇಷ್ಟ ಇರೋದು? ನನ್ನ ತಾಯಿ ಚೆನ್ನಾಗಿರ್ಬೇಕು, ಆರಾಧಿಸ್ಬೇಕು, ಚೆನ್ನಾಗಿರ್ಬೇಕು ಅಂತಕ್ಕಂಥದ್ದು ಎಲ್ಲದೂ ಗೊತ್ತು. ಇಲ್ಲೂ ಕೂಡ ನನ್ನ ತಾಯಿ ಬೇಗನೆ ಊಟ ಮಾಡಬೇಕು, ಚೆನ್ನಾಗಿರ್ಬೇಕು ಅಂತೇಳಿ ಈ ನಮ್ಮ ಗಾಂಧೀಜಿಯವರಿಗೆ, ಮೋನು ಪಾಪುವಿಗೆ ಆಸೆ ಪಟ್ಟು. ಅದಕ್ಕಾಗಿ ಮೋನು ಪಾಪು ಬೆಳಿಗ್ಗೆ ಬೇಗನೆ ಎದ್ರು ಮನೆ ಎದುರು ಇದ್ದ ಎತ್ತರದ ಒಂದು ಮಣ್ಣಿನ ದಿಂಡೆ ಮೇಲೆ ಹೋಗಿ ನಿಂತ್ಕೊಂಡು ನಿಂತು ಹೇರಿ ಸೂರ್ಯನನ್ನು ನೋಡಿ, ಪೂರ್ವ ದಿಕ್ಕಿಗೆ ನೋಡು ನೋಡಿ, ಎಲ್ಲರಿಗಿಂತಲೂ ಮೊದಲು ನೋಡಿ ಓಡಿ ಬಂದು ಅಮ್ಮನಿಗೆ ತಿಳಿಸ್ತದೆ. ನೋಡಿ, ನನ್ನ ತಾಯಿ ಊಟ ಮಾಡಬೇಕು, ಚೆನ್ನಾಗಿರ್ಬೇಕು ಅಂತೇಳಿ ಆಸೆ ಪಟ್ಟಂತಹ ಮಗು ಅವ್ರ ಮನೆ ಮುಂಭಾಗದಲ್ಲಿ ಇರ್ತಕ್ಕಂಥ ದಿಣ್ಣೆ ಮೇಲೆ ಹೋಗಿ ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯ ಆಗುವುದನ್ನು ಕಂಡು ನೋಡಿ ಬಹಳ ಸಂತೋಷದಿಂದ ಉರೋಡಿ ಬಂದು ಅಮ್ಮನಿಗೆ ತಿಳಿಸ್ತಾ ಇದ್ದ ಅಮ್ಮ. ಆಗ ಅವರಮ್ಮ ಅಂಗಳಕ್ಕೆ ಬಂದು ಆ ಸೂರ್ಯನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿ ಅನಂತರ ಊಟ ಮಾಡ್ತಿದ್ಲು. ಆಗ ಮೋನು ಪಾಪುವಿಗೆ ಸಂತೋಷವಾಗ್ತಿತ್ತು. ಪಾಪುವಿಗೆ ಸಂತೋಷ ಆಗ್ತಿತ್ತು. ತನ್ನ ತಾಯಿ ಸೂರ್ಯನ ನಮಸ್ಕಾರ ಮಾಡಿ ಬಂದು ಊಟ ಮಾಡಿದ್ರೆ ಇವನಿಗೆ ಬಹಳ ಖುಷಿ ಆಗ್ತಿತ್ತು. ಯಾರಿಗೆ? ನಮ್ಮ ಗಾಂಧೀಜಿಯವರಿಗೆ. ಆದರೆ ಕೆಲವು ದಿನಗಳಲ್ಲಿ ಉದಯಿಸುವಂತ ಸೂರ್ಯನನ್ನ ಕಪ್ಪಾದ ಮೋಡಗಳು ಮರೆ ಮಾಡುತ್ತಿದ್ದರಿಂದ ಸೂರ್ಯ ಕಾಣದೆ ಅಮ್ಮ ಉಪವಾಸವನ್ನು ಮುಂದುವರಿಸುತ್ತಿದ್ದರು. ಏನ್ ನೋಡಿ, ಈಗ
ಉದಯ ಆವಾಗ ಏನಾದ್ರು ಮೋಡ ಇತ್ತು ಅಂದ್ರೆ ಕಾಣಲ್ಲ, ಹೌದಲ್ಲ? ಕಪ್ಪಾದ ಮೋಡಗಳು ಏನ್ಮಾಡ್ತು ಮರೆ ಮಾಡ್ತಿದ್ವು. ಸೂರ್ಯ ಕಾಣದಲ್ಲೇ ಇದ್ರೆ ತಾಯಿ ಊಟ ಮಾಡ್ತಿರ್ಲಿಲ್ಲ, ಉಪವಾಸನ ಮುಂದುವರಿಸ್ತಾ ಇದ್ರು. ಅಂತಹ ದಿನಗಳಲ್ಲಿ ಮೋನು ಪಾಪುಗೆ ಬಹಳ ಬೇಸರ ಉಂಟಾಗ್ತಿತ್ತು. ನನ್ನ ತಾಯಿ ಊಟ ಮಾಡಲಿಲ್ವಲ್ಲ, ಹಸಿವಿನಿಂದ ಇದ್ದಾರಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸ್ತಾರೆ. ಮೋನು ಪಾಪುವಿಗೆ 5 ವರ್ಷ ತುಂಬಿದ ದಿನ ಅವನಿಗೆ ಹೊಸ ಬಟ್ಟೆ ಹೊಲಿಸಿದ್ದರು. ಮೋನು ಪಾಪು ಎಷ್ಟು ವರ್ಷ ಈಗ? 5 ವರ್ಷದ ಕತೆ. ಅವ್ರಿಗೆ ಹೊಸ ಹಬ್ಬ, ಹಬ್ಬದ ದಿನ ಅವನಬ್ಬ ಹುಟ್ಟಿದ ಹಬ್ಬದ ದಿನ ಹೊಸ ಬಟ್ಟೆ ಹೊಲಿಸಿದ್ರು. ಮನೆಯಲ್ಲಿ ಸಿಹಿ ಕೂಡ ತಯಾರು ಮಾಡಿದ್ರು. ಮೋನು ಪಾಪು ಸಿಹಿ ಊಟ ಮಾಡಿ ಹೊಸ ಬಟ್ಟೆ ಧರಿಸುವ ಆತರದಿಂದ ಆತುರವಾಗಿದ್ದನು. ನಂದಿವತ್ತು ಬರ್ತಡೇ, ನಾನಿವತ್ತು ಬಹಳ ಸಂತೋಷವಾಗಿರ್ಬೇಕು ಅಂತೇಳಿ ಅರ್ಧ. ಆದ್ರೆ ಅಂದು ಮುಂಜಾನೆ ಅನಿರೀಕ್ಷಿತವಾಗಿ ಮಳೆ ಸುರಿದಿತ್ತು. ಬೆಳಿಗ್ಗೆನೆ ಮಳೆ ಬಂದಿದ್ದರಿಂದ ಪೂರ್ವ ದಿಕ್ಕಿನಲ್ಲಿ ಆಕಾಶದಲ್ಲಿ ಕವಿದಿರತಕ್ಕಂಥ ಕಪ್ಪು ಮೋಡಗಳು ಸೂರ್ಯನನ್ನು ಇನ್ನೂ ಕೂಡ ಮರೆ ಮಾಡ್ಕೊಂಡೇ ಇದ್ವು. ಮಳೆ ಬಂದಿದ್ದರಿಂದ ಮೋಡಗಳು ಪೂರ್ವ ದಿಕ್ಕಿನಲ್ಲಿ ಇನ್ನೂ ಕೂಡ ಏನಾಗಿದ್ವು, ಆ ಸೂರ್ಯನನ್ನು ಮರೆ ಮಾಡ್ಕೊಂಡ್ಬಿಟ್ಟಿದ್ವು. ಕಳೆದ 2 ದಿನಗಳಿಂದ ಜ್ವರ ಬರುತ್ತಿರುವ ಕಾರಣದಿಂದ ಅಮ್ಮ ಒಳಗಿನ ಕೊಣೆಯಲ್ಲಿ ಮಲಗಿದ್ವು. ಯಾಕಂದ್ರೆ ಒಂದು 2 ದಿವಸ ಜ್ವರ, ಅದರಿಂದ ಅಮ್ಮ ಈಚೆ ಕಡೆ ಬಂದಿರಲಿಲ್ಲ. ಆದರೂ ರಥದಲ್ಲಿರುವ ಅಮ್ಮ ಸೂರ್ಯನ ನೋಡದೆ ಊಟ ಮಾಡಲು ಒಪ್ಪುವುದಿಲ್ಲ. ಜ್ವರ ಬಂದರೂ ಕೂಡ ರಥ ನಿಯಮವನ್ನು ಬಿಟ್ಟೇ ಇಲ್ಲ. ಸೂರ್ಯನನ್ನು ನೋಡದಲೇ ಅವ್ರ ಊಟವನ್ನ ಮಾಡದೇ ಇಲ್ಲ ಆ ರೀತಿ ಇರ್ತಕ್ಕಂಥವ್ರು ಎಂಬುದು ಮೋಹನ ಪಾಪವಿ ಗೊತ್ತಿದೆ. ಕಾಯಿಲೆಯಿಂದ ಮಲಗಿರುವ ಅಮ್ಮ ಉಪವಾಸದಲ್ಲಿ ಇರುವಾಗ ತಾನೊಬ್ಬನೇ ಸಿಹಿ ಊಟ ಮಾಡುವುದು ಮೋಹನ ಪಾಪವಿಗೆ ಇಷ್ಟ ಇರಲಿಲ್ಲ. ನಮ್ಮ ತಾಯಿ ಊಟ ಮಾಡಿಲ್ಲ ಅಂದ್ರೆ ನಾನೇ ಊಟ ಮಾಡಬೇಕು, ನಮ್ಮ ತಾಯಿ ಈಗ ಕಾಯಿಲೆ ಬಿದ್ದಿದ್ದಾರೆ ಅಂತ ಹೇಳಬೇಕು ಮಾಡ್ತೀನಿ. ಆದ್ರೆ ತಾನೊಬ್ಬನೇ ಸಿಹಿ ಊಟ ಮಾಡುವುದು ಮೋನು ಪಾಪುವಿಗೆ ಇಷ್ಟ ಇರಲಿಲ್ಲ. ಹಿಂದಿನ ರಾತ್ರಿ ಅಮ್ಮನಿಗೆ ಕಷಾಯ ಕುಡಿಸಿ ಹೋಗಿದ್ದಂತಹ ವೈದ್ಯರು ಹೇಳಿದ್ರು, ಔಷಧಿ ಕೊಟ್ಟೋಗಿದ್ರು, ಸ್ವಲ್ಪ ಹೊತ್ತಾದ್ಮೇಲೆ ನೀವು ಊಟ ಮಾಡ್ಬೇಕು ಅಂತ ಹೇಳಿ ಹೋಗಿದ್ರು. ಅದನ್ನ ಮೋನು ಪಾಪು ಕೇಳಿಸ್ಕೊಂಡಿದ್ರು. ಮೋನು ಪಾಪುವಿಗೆ ಗೊತ್ತಿತ್ತು ಯಾರು ಏನ್ ಹೇಳಲಿ, ಪೂರ್ವ ದಿಕ್ಕಿನಲ್ಲಿ ಉದಯಿಸುವಂತ ಸೂರ್ಯನನ್ನ ಕಣ್ಣಾರೆ ಕಾಣದೆ ಅಮ್ಮ ಊಟ ಮಾಡಲ್ಲ ಅಂತ ಗೊತ್ತಿತ್ತು. ಆದರೆ ಸೂರ್ಯ ಉದಯಿಸುವುದನ್ನ ಕಾಣಲು ಧೂ ಎಂದು ಸುರಿಯುತ್ತಿರುವ ಮಳೆ, ಅದೇ ಸೂರ್ಯ ಉದಯ ಆಗೋದಕ್ಕೆ ಆ ಮೋಡ ಇದೆ, ಮಳೆ ಸುರಿತಲ್ಲ ಇದೆ. ಮಳೆ ನಿಲ್ಬೇಕು, ಮೋಡ ಕರಗ್ಬೇಕು, ಆಕಾಶ ತಿಳಿಯಾಗಿ ಕಾಣಿಸ್ಬೇಕು, ಆಗ ಮಾತ್ರ ಸೂರ್ಯನ ನೋಡೋದಕ್ಕೆ ಸಾಧ್ಯ ಅಂತೇಳಿ ಅನ್ನಿಸ್ತು. ಆದ್ರೆ ಮೋಡಗಳು ಕರಗುವ ಸೂಚನೆಗಳು ಕಾಣಿಸ್ಲೇ ಇಲ್ಲ. ಎಷ್ಟೊತ್ತು ನೋಡಿದ್ರು ಕೂಡ ಮೋಡಗಳು ಕರಕ್ತವನ್ನ ಸೂಚನೆ ಗೊತ್ತಾಗ್ಲೇ ಇಲ್ಲ, ಕಾಣಿಸ್ತಾ ಇಲ್ಲ. ಬೇಸರಗೊಂಡಂತ ಮೋನು ಪಾಪು ಈ ವಿಷಯವನ್ನ ತನ್ನ ಅಕ್ಕನಾದಂತ ರಲಿತಾಳ ಹತ್ರ ಹೋಗಿ ಚರ್ಚೆ ಮಾಡ. ನೋಡಕ್ಕ, ಅಮ್ಮ ಉಪವಾಸದಲ್ಲಿದ್ದಾಳೆ, ಹುಷಾರಿಲ್ಲ, ಇಲ್ಲಿ ನಾವು ಇತ್ತ ಸೂರ್ಯ ಉದಯ ಆಗ್ತಿಲ್ಲ, ಏನ್ ಮಾಡೋಣ ಅಂತ ಮಾತಾಡ್ದ. ಅಮ್ಮ ಊಟ ಮಾಡುವಂತೆ ಅವರಿಬ್ಬರು ಒಂದು ಉಪಾಯ ಮಾಡಿದ್ರು. ಇಬ್ಬರು ಅಂಗಳಕ್ಕೆ ಹೋದರು. ಮೋಡಗಳ ಮರೆಯಲ್ಲಿ ಸೂರ್ಯನ ಕಾಣುವುದು ಹೋಗಲಿ, ಸೂರ್ಯನ ಕಿರಣಗಳು ಕೂಡ ಕಾಣಿಸುತ್ತಿರಲಿಲ್ಲ. ಇಲ್ಲಿ ಅಕ್ಕ ತಮ್ಮ ಇಬ್ರು ಯೋಚನೆ ಮಾಡಿ ಚರ್ಚೆ ಮಾಡಿದ್ರು, ಇರ್ಲಿ ಅಂತೇಳಿ ಒಂದು ಉಪಾಯ ಮಾಡಿದ್ರು. ಸೂರ್ಯನ ನೋಡ್ತಾರೆ, ಸೂರ್ಯ ಕಾಣದಿರ್ಲಿ, ಅವನ ಕಿರಣಗಳು ಕೂಡ ಮೋಡಗಳ ಮರೆಯಲ್ಲಿ ಕಾಣ್ತಿರ್ಲಿಲ್ಲ. ಆದ್ರೆ ಇವರಿಬ್ರು ಮಾತಾಡದಂತೆ ಮೊದಲೇ ನಿರ್ಧಾರ ಮಾಡಿದಂತೆ ಮನೆ ಜಗಲಿ ಮೇಲೆ ಹೋಗಿ ನಿಂತ್ಕೊಂಡ್ರು. ಒಳ ಮನೆಯಲ್ಲಿರುವ ಅಮ್ಮನಿಗೆ ಕೇಳಿಸುವಂತೆ, ಓ ಸೂರ್ಯ ಉದಯಿಸಿದ, ಸೂರ್ಯ ಕಾಣಿಸಿದ ಎಂದು ಸುಳ್ಳು ಸುಳ್ಳೇ ಕಿರಿಸಿದ. ಅವರಮ್ಮ ಗೊತ್ತಾಗುವಂತ ರೀತಿಯಲ್ಲಿ ಜೋರಾಗೆ ಕಿರಿಸ್ಕೊಂಬಿಟ್ರು, ಸೂರ್ಯ ಉದಯ ಆಗ. ಹಾಗೆ ಗಟ್ಟಿಯಾಗಿ ಹೇಳುತ್ತಾ ಒಳಗೆ ಓಡಿ ಹೋಗಿ ಅಮ್ಮನ ಎದುರು ನಿಂತು ಬಿಟ್ರು. ಅಮ್ಮ ಊಟ ಮಾಡ್ಲಿ ಅಂತೇಳಿ ಯೋಚನೆ ಮಾಡಿದಂತೆ ಇವ್ರು ಏನ್ ಮಾಡಿದ್ರು, ಸೂರ್ಯ ಉದಯ ಆಗಿದೆ ಅಂತೇಳಿ ಜೋರ ಕಿರ್ಚಾಡ್ಬಿಟ್ರು. ಅವರಮ್ಮನಿಗೆ ಹೋಗಿ ಗಟ್ಟಿಯಾಗಿ ನಿಂತು ಹೇಳಿದ್ರು. ಅಮ್ಮನಿಗೆ ಅರಿವಾಯ್ತು, ಮಕ್ಕಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡ್ತು. ಕಪ್ಪು ಬಣ್ಣದ ದಟ್ಟ ಮೋಡಗಳು ಕವಿದಿರುವ ಮುಂಜಾನೆಯಲ್ಲಿ ಉದಯಿಸುತ್ತಂತ ಸೂರ್ಯನ ಕಾಣಲು ಹೇಗೆ ಸಾಧ್ಯ ಎಂದು ಅವಳಿಗೆ ತಿಳಿದೋಯ್ತು. ತನ್ನ ಮಕ್ಕಳನ್ನ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಕೇಳಿ ತುಂಬಾ ದುಃಖ ಆಗುತ್ತೆ. ನನಗೋಸ್ಕರ ಸುಳ್ಳು ಹೇಳ್ತಾ ಇದ್ದಾಳ ಮಕ್ಕಳು ಅಂತ ಹೇಳಿ ಬೇಸರವನ್ನು ವ್ಯಕ್ತಪಡಿಸೋದು. ಅಮ್ಮ ಮಲಗಿದ್ದಿಂದಲೇ ತಲೆ ಎತ್ತಿ
ತನ್ನ ಇಬ್ಬರು ಪುಟ್ಟ ಮಕ್ಕಳನ್ನು ಕೋಪದಿಂದ ದಿಟ್ಟಿಸಿದರು. ಹಿಂಗ್ ನೋಡಿದ್ರು, ನೀವಿಬ್ಬರು ಉದಯಿಸುತ್ತಿರುವ ಸೂರ್ಯನ ಕಂಡದ್ದು ನಿಜವೇ ಎಂದು ಪ್ರಶ್ನಿಸಿದರು. ನೋಡಿದಿರ ಸೂರ್ಯನನ್ನ ಅಂತ ಕೇಳಿದ್ರು. ಕಾಯಿಲಿಂದ ಮಲಗಿರುವ ಅಮ್ಮ ಊಟ ಮಾಡುವ ತೀರಾ ಅಗತ್ಯ ಎಂದು ನಂಬಿದ್ದ ಇಬ್ಬರು ಮಕ್ಕಳು ಹೌದು ಎಂದು ಸುಳ್ಳು ಹೇಳಿದರು. ಯಾಕೆಂದ್ರೆ ರಮ್ಮ ಊಟ ಮಾಡ್ಬೇಕು, ಕಾಯಿಲೆಯಿಂದ ಪಾರಾಗ್ಬೇಕು, ಹುಷಾರಾಗ್ಬೇಕು ಅಂತ ಯೋಚನೆ ಮಾಡಿದಂತೆ ಇವರು ಹೌದು ಸೂರ್ಯ ಉದಯ ಆಗಿದ್ದ ಅಂತ ಹೇಳಿ ಸುಳ್ಳು ಹೇಳ್ಬಿಟ್ರು. ತನ್ನ ಮಕ್ಕಳು ಮತ್ತೊಮ್ಮೆ ಸುಳ್ಳು ಹೇಳ್ತಿರೋದನ್ನು ಕೇಳಿ ಅವಳಿಗೆ ಇನ್ನಷ್ಟು ದುಃಖ ಆಯ್ತು. ಅಯ್ಯೋ, ನನ್ನ ಮಕ್ಕಳು ಸುಳ್ಳು ಹೇಳ್ತಾ ಇದ್ರಲ್ಲ, ಈ ಮೋಡದ ಮರೆಯಲ್ಲಿ ಎಲ್ಲಿ ಸೂರ್ಯ ಕಾಣ್ತಿದ್ದಾನೆ ಅಂತ ಗೊತ್ತಾಯ್ತು. ಮುಂದಕ್ಕೆ ಚಾಚಿ ಅಮ್ಮ ನಿಧಾನವಾಗಿ ಮನಸ್ಸಿಂದ ಎದ್ದುಕೊಳ್ತು ತನ್ನ ಬಲಗೈಯನ್ನು ಮುಂದಕ್ಕೆ ಚಾಚಿ, ನೋಡಿ ಮಕ್ಕಳೇ, ನಾನು ನನ್ನ ಬಲಗೈಯನ್ನು ಹೀಗೆ ಹಿಡಿದುಕೊಂಡು ಕಣ್ಣುಗಳನ್ನ ಮುಚ್ಚಿ ಕುಳಿತುಕೊಂಡಿರುತ್ತೇನೆ. ಸೂರ್ಯನನ್ನು ನೀವು ನೋಡಿದ ನಿಜವೇ ಆಗಿದ್ದರೆ ನನ್ನ ಕೈಯನ್ನು ನೀವು ಮುಟ್ಟಿ ಬಲಗೈಯನ್ನು ಮುಟ್ಟಬೇಕು. ನೀವು ಹೇಳುತ್ತಿರುವುದು ಸುಳ್ಳಾಗಿದ್ದರೆ ನನ್ನ ಎಡಗೈಯನ್ನು ಮುಟ್ಟಬೇಕು ಎಂದು ಹೇಳಿದಳು ಯಾರುವ ತಾಯಿ. ನೀವು ನಿಮ್ಮ ಯಾವ ಕೈಯಲ್ಲಿ ಮುಟ್ಟುತ್ತೀರಿ ಎಂಬುದು ನನಗೆ ಗೊತ್ತಾಗುವುದಿಲ್ಲ, ಆದರೆ ನನ್ನ ಒಳ್ಳೆಯ ಬುದ್ಧಿ ಮಕ್ಕಳು ಸುಳ್ಳು ಹೇಳಿ ನನ್ನನ್ನು ಮುಟ್ಟುವುದಿಲ್ಲ ಎಂದು ನಂಬಿದ್ದೇನೆ ಎಂದು ಹೇಳಿ ಕಣ್ಣು ಮುಚ್ಚಿ ಕುಳಿತುಕೊಂಡು ಗೊತ್ತಾಯ್ತು ತಾಯಿಗೆ, ನನ್ನ ಮಕ್ಕಳು ಒಳ್ಳೆಯವರು, ಅವ್ರು ಸುಳ್ಳು ಹೇಳಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಬಲಗೈನ ಮತ್ತೆ ಎಡಗೈನ ಮುಂದೆ ನೀಡಿ ಕಣ್ಣು ಮುಚ್ಚಿ ಕೂತ್ಕೊಂಡು ಮೋಹನ್ ಬಾಬು ಗಾಂಧೀಜಿ ಅಕ್ಕನ ಮುಖ ನೋಡಿದನು. ಅಕ್ಕಳಿಗೆ ಗೊತ್ತಾಯ್ತು ತಾನು ತಪ್ಪು ಮಾಡುವಂತೆ ನಾಚಿಕೆ ತಲೆ ತಗ್ಗಿಸಿ ನಿಂತ್ಕೊಂಡು ಇಬ್ಬರಿಗೂ ತಮ್ಮ ತಪ್ಪಿನ ಅರಿವು ಆಯ್ತು. ಅಯ್ಯೋ, ನಾವು ತಪ್ಪು ಮಾಡಿದ್ವಿ ಅಂತ ಅನ್ನಿಸ್ತು. ಇಬ್ರು ತಲೆ ಬಗ್ಗಿಸಿ ನಿಂತ್ಕೊಂಡ್ರು. ಎಷ್ಟೊತ್ತಾದ್ರೂ ಕೂಡ ಇವರು ಕೈಗಳನ್ನು ಮುಟ್ಟದೆ ಇರುವುದನ್ನು ಕಂಡಂತ ತಾಯಿ, ಅಮ್ಮನ ಬಳಿ ಸುಳ್ಳು ಹೇಳೋದಕ್ಕೆ ಆಗೋದಿಲ್ಲ, ಅದರಿಂದ ಇವರಿಗೂ ನಾಚಿಕೆಯಿಂದ ನಿಂತಿದ್ದಾರೆ ಅನ್ನೋದು ಗೊತ್ತಾಯ್ತು. ಅಮ್ಮನ ಕೈ ಮುಟ್ಟಲು ಭಯವಾಯ್ತೇನೋ ಅನ್ನಿಸ್ತು. ಬಹಳ ಹೊತ್ತು ದಾಟಿದರು ತನ್ನ ಕೈಯನ್ನು ಯಾರು ಮುಟ್ಟಲು ಬಾರದಿದ್ದಾಗ ಸುಳ್ಳು ಹೇಳಿದ ಮಕ್ಕಳು ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ, ಪ್ರಾಯಶ್ಚಿತ್ತ ಪಡ್ತಾ ಇದ್ದಾರೆ ಅಂತ ತಿಳಿದು ಸಂತೋಷಪಟ್ಟ ಅಮ್ಮ ಕಣ್ಣು ತೆರೆದಳು. ಇಬ್ಬರು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಹತ್ತಿಕೊಂಡು ದಾಟಿದನು. ಹೇಳಿದ್ನು, ನೋಡಿ ಮಕ್ಕಳ, ಎಂತಹ ಕಷ್ಟವೇ ಬರಲಿ ಸುಖವೇ ಬರಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರ್ದು ಮಕ್ಕಳೇ, ಇದನ್ನು ನೀವು ತಿಳ್ಕೊಳ್ಳಿ. ಹೇಳಿದಂತೆ ಆಗ ಮೋಹನ್ ಪಾಪು ಹೇಳಿದೆ, ಅಮ್ಮ ನಾನು ಎಷ್ಟೇ ಕಷ್ಟ ಬಂದರೂ ಇನ್ನು ಮುಂದೆ ನಾನು ಸುಳ್ಳು ಹೇಳುದಿಲ್ಲಮ್ಮ ಅಂತ ಹೇಳಿ ಮೋಹನ್ ಪಾಪು ಗಾಂಧೀಜಿ ಶಪಥವನ್ನ ಮಾಡಿದನು. ಹೀಗೆ ಅವರಿಗೆ ಮಾಡಿದ ತಪ್ಪಿನ ಅರಿವು, ಸುಳ್ಳಿನ ಅರಿವು ಅವ್ರಿಗೆ ಅರ್ಥವಾಯ್ತು. ಅದಾದ ಮೇಲೆ ಸತ್ಯವನ್ನ ಪಾಲಿಸೋದಕ್ಕೆ ಗಾಂಧೀಜಿಯವರು ಮುಂದಾದರು. ಹೀಗೆ ಒಂದು ಸಾರಿ ಶಾಲೆಯಲ್ಲಿ ಓದ್ತಿದ್ದಂತ ಸಂದರ್ಭದಲ್ಲಿ ಒಬ್ಬ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಬಂದಿದ್ರು ಮಕ್ಕಳನ್ನ ಪರೀಕ್ಷೆ ಮಾಡೋಕ್ಕೋಸ್ಕರವಾಗಿ. ಇವರು ಒಂದು ಪದವನ್ನು ತಪ್ಪಾಗಿ ಬರೆದಿದ್ದರು, ಆದರೆ ಶಿಕ್ಷಕರು ಬಂದ ಸರಿಪಡಿಸೋದಕ್ಕೆ ಸನ್ನೆಯನ್ನು ಮಾಡಿದ್ರು ಕೂಡ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡೇ ಇಲ್ಲ. ಯಾಕಂದ್ರೆ ನಾನು ತಪ್ಪು ಮಾಡಿದ್ದೀನಿ, ಎಲ್ಲರೂ ಸರಿ ಮಾಡಿದ್ರು, ಆದರೆ ಇವ್ರನ್ನ ತಪ್ಪೇ ಮಾಡಿದ್ರು. ಕೇಳಿದ್ದಕ್ಕೆ ನನಗೆ ಗೊತ್ತಿಲ್ಲ, ನಾನು ಬೇರೆಯವ್ರ ಹತ್ರ ಕಾಪಿ ಹೊಡೆಯೋದಾಗ್ಲಿ ಸುಳ್ಳು ಹೇಳೋದನ್ನ ನಾನು ಮಾಡೋದಿಲ್ಲ ಅಂತ ಹೇಳಿ ಸತ್ಯವನ್ನ ಪಾಲಿಸಂತವ್ರೆ ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಮಹಾತ್ಮ ಗಾಂಧೀಜಿಯವರು. ಮಕ್ಕಳ ಮಕ್ಕಳ ನೀವು ಸಹ ಅಷ್ಟೇ, ಸತ್ಯವನ್ನ ಹೇಳಬೇಕು, ಸುಳ್ಳನ್ನ ಹೇಳಬಾರ್ದು. ಸತ್ಯವೇ ತಾಯಿ ತಂದೆ, ಸತ್ಯವೇ ಬಂಧು ಬಳಗ, ನಿಮ್ಮ ಸತ್ಯವನ್ನ ಮಾತನ್ನ ಭಗವಂತ ಮೆಚ್ಚುತ್ತಾನೆ ಅನ್ನುವಂತ ಕಥೆಯನ್ನು ನಾವೆಲ್ಲ ಕೇಳಿರ್ತೀವಿ, ತಿಳ್ಕೊಂಡಿರ್ತೀವಿ. ಅದಕ್ಕೋಸ್ಕರ ಸತ್ಯವಂತರಾಗಿ ಬಾಳ್ರಿ ಮಕ್ಕಳ, ಅಸತ್ಯದಿಂದ ವರ್ತಿಸ್ಬೇಡ್ರಿ ಅನ್ನುವಂಥದ್ದು ಸತ್ಯದ ವಿಚಾರ ಇಲ್ಲಿ ಈ ಪಾಠದಿಂದ ನಮ್ಗೆ ತಿಳಿತಾ ಹೋಗುತ್ತೆ. ನೋಡೋಣ ಇಲ್ಲಿ ನಾವು ಬಂದಿರತಕ್ಕಂಥ ಭಾಷಾಭ್ಯಾಸದ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಪುತಲಿ ಬಾಯಿಯವರು ಗಾಂಧೀಜಿಯವರನ್ನು ಏನೆಂದು ಕರೆಯುತ್ತಿದ್ದರು? ಪುತಲಿ ಬಾಯಿಯವರು ಗಾಂಧೀಜಿಯವರನ್ನ ಮೋನು ಪಾಪು ಎಂದು ಕರೆಯುತ್ತಿದ್ದರು. ಏನಂತ? ಮೋನು ಪಾಪು ಎಂದು ಕರೆಯುತ್ತಿದ್ದರು. ಪುತಲಿ ಬಾಯಿಯವರ ರಥದ ನಿಯಮವೇನು? ಪುತಲಿ ಬಾಯಿಯವರು ಮಳೆಗಾಲದ ನಂತರ ಚಾತುರ್ಮಾಸದಲ್ಲಿ ಉಪವಾಸ ರಥ ಇದ್ದು ಅದರ ನಿಯಮದಂತೆ ಸೂರ್ಯ ಉದಯ ಆಗುವುದನ್ನು ಕಂಡ ಮೇಲೆ ಅವರು ಊಟವನ್ನು ಮಾಡುವುದು ವ್ರತದ ನಿಯಮವಾಗಿತ್ತು. ಮೋನು ಪಾಪು ಏನೆಂದು ಆಸೆ ಪಡುತ್ತಿದ್ದರು? ಮೋನು ಪಾಪು ಹುಟ್ಟಿದ ದಿನ ಮೋನು ಪಾಪುವಿಗೆ ಬಟ್ಟೆ ಹೊಸ ಬಟ್ಟೆ ಅಂತಂದು ಸಿಹಿ ಊಟ ಮಾಡಿದರು. ಆದರೆ ನನ್ನ ಅಮ್ಮನೂ ಕೂಡ ಊಟ ಮಾಡಬೇಕು,
ನಾನೊಬ್ಬನೇ ಊಟ ಮಾಡಬಾರದು ಎಂಬುದು ಅವನ ಆಸೆ ಆಗಿತ್ತು. ಮಕ್ಕಳಿಬ್ಬರಿಗೂ ಏಕೆ ನಾಚಿಕೆ ಉಂಟಾಯಿತು? ಮಕ್ಕಳಿಬ್ಬರಿಗೂ ಕೂಡ ನಾವು ಹೇಳ್ತಿರೋದು ಸುಳ್ಳು ಎಂದು ಅರಿವಾಗಿ ಅವರಿಗೆ ನಾಚಿಕೆ ಉಂಟಾಯಿತು. ಪುತಲಿ ಬಾಯಿಯವರು ಚಾತುರ್ಮಾಸದಲ್ಲಿ ಯಾವ ರೀತಿ ಉಪವಾಸವನ್ನ ವ್ರತವನ್ನ ಆಚರಿಸುತ್ತಾರೋ, ಪುತಲಿ ಬಾಯಿಯವರು ಚಾತುರ್ಮಾಸದ ಕಾಲದಲ್ಲಿ ಉಪವಾಸ ವ್ರತವನ್ನ ನಿಷ್ಠೆಯಿಂದ ಆಚರಿಸುತ್ತಿದ್ದರು. ಎಷ್ಟೇ ಕಷ್ಟವಾದ ವ್ರತದ ನಿಯಮದಂತೆ ಸೂರ್ಯೋದಯವಾಗುವುದನ್ನು ಕಣ್ಣಾರೆ ನೋಡದೆ ಊಟವನ್ನ ಮಾಡುತ್ತಿರಲಿಲ್ಲ. ಮೋಹನ ಬಾಬು ಮತ್ತು ಲಲಿತಾ ಅಮ್ಮನಿಗೆ ಸುಳ್ಳು ಹೇಳಲು ಕಾರಣವೇನು? ಅಮ್ಮ ಹುಷಾರಿಲ್ಲದೆ ಕಾಯಿಲೆಯಿಂದ ನರಳುತ್ತಿದ್ದರು. ಜ್ವರ ಬಂದು ಆ ವೈದ್ಯರು ಅವರಿಗೆ ಕಷಾಯ ಕುಡಿಸಿ ಊಟ ಮಾಡಿ ಎಂದು ಹೇಳಿ ಹೋಗಿದ್ದರು. ಅದರಂತೆ ತನ್ನ ತಾಯಿ ಊಟ ಮಾಡಿ ಆರೋಗ್ಯವಂತ ಆಗಲಿ ಎನ್ನುವಂಥದ್ದು ಇಬ್ಬರ ಮಕ್ಕಳ ಆಸೆಯಾಗಿತ್ತು. ತಾಯಿ ವ್ರತದ ನಿಯಮದಂತೆ ಉದಯಿಸುವ ಸೂರ್ಯನ ನೋಡದೆ ಊಟವನ್ನು ಮಾಡ್ತಿರಲಿಲ್ಲ. ಆದ್ರಿಂದ ಏನಾದರೂ ಮಾಡಿ ತಾಯಿ ಊಟ ಮಾಡಬೇಕು ಅಂತ ಆಸೆಯಿಂದ ಅವರೇನ್ ಮಾಡಿದ್ರು, ಸುಳ್ಳನ್ನ ಹೇಳಿದ್ರು. ಮಕ್ಕಳಿಗೆ ಬುದ್ಧಿ ಕಲಿಸಲು ಅಮ್ಮ ಮಾಡಿದ ಉಪಾಯವೇನು? ಮಕ್ಕಳಿಗೆ ಬುದ್ಧಿ ಕಲಿಸಲು ಅಮ್ಮ, ನೋಡಿ ಮಕ್ಕಳ, ನೀವು ಹೇಳ್ತಿರೋ ಸುಳ್ಳು ಎಂದು ನನಗೆ ಅರಿವಾಗಿದೆ. ಆದ್ರೂ ನಾನು ಕಣ್ಣು ಮುಚ್ಚಿ ಒಂದು ಬಲಗೈ ಎಡಗೈಯನ್ನು ನೀಡಿ ಕುಂತಿರ್ತೀನಿ. ನೀವು ಸೂರ್ಯನ ನೋಡಿದ್ದೇ ಆದರೆ ನನ್ನ ಬಲಗೈನ ಮುಟ್ಟಿ, ಇಲ್ಲ ಅಂದರೆ ಎಡಗೈನ ಮುಟ್ಟಿ ಎಂದು ಹೇಳಿದರು. ಈ ರೀತಿಯ ಒಂದು ಉಪಾಯವನ್ನ ಮಾಡಿದಳು. ನೋಡಿ ಮಕ್ಕಳ, ಒಂದಿಸಿ ಬರೆಯಿರಿ. ಚಾತುರ್ಮಾಸ ಉಪವಾಸ ವ್ರತ, ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯ, ಶಪಥ ಪ್ರತಿಜ್ಞೆ, ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬಾರದು, ಕೈ ಮುಟ್ಟಲು ನಾಚಿಕೆ ಉಂಟಾಯಿತು. ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದ ಪದವನ್ನು ಆರಿಸಿ ಬರೆಯಿರಿ. ಅಮ್ಮ ಹಸುವಿನಿಂದ ಇರುವುದು ಮೋನುಭಾವಿಗೆ ಬೇಸರವನ್ನು ಉಂಟು ಮಾಡುತ್ತಿತ್ತು. ಸೂರ್ಯ ಉದಯಿಸುವುದು ಕಾಣಬೇಕಾದರೆ ಆಕಾಶಕ್ಕೆ ಪರದೆ ಕಟ್ಟಿರುವ ಕಪ್ಪು ಮೋಡಗಳು ಕರಗಬೇಕು. ನೀವಿಬ್ಬರು ಉದಯಿಸುತ್ತಿರುವ ಸೂರ್ಯನನ್ನು ಕಂಡದ್ದು ನಿಜವೇ ಎಂದು ಪ್ರಶ್ನಿಸಿದರು. ಇಬ್ಬರು ಮಕ್ಕಳು ಸುಳ್ಳು ಹೇಳಿದ್ದರಿಂದ ಅಮ್ಮನ ಕೈ ಮುಟ್ಟಲು ಭಯವಾಯಿತು. ನೋಡಿ ಮಕ್ಕಳ, ಇಷ್ಟು ಇಲ್ಲಿವರೆಗೆ ಇರತಕ್ಕಂತಹ ಒಂದು ಪಾಠದ ಪ್ರಶ್ನೋತ್ತರಗಳು. ಮಕ್ಕಳ ಪಾಠದ ವಿಚಾರವನ್ನು ಇಲ್ಲಿವರೆಗೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಒಂದು ವಿಚಾರ ಮಕ್ಕಳ, ನಿಮ್ಗೆ ಎಂತಹ ಕಷ್ಟೇ ಬರಲಿ, ಸುಖನೇ ಬರಲಿ, ನೀವು ಮಾತ್ರ ಸುಳ್ಳು ಹೇಳಬೇಡಿ. ಸತ್ಯವೇ ನಿಮ್ಮನ್ನ ಒಂದು ಸನ್ಮಾರ್ಗಕ್ಕೆ ಕೊಂಡೊಯ್ಯುವಂಥದ್ದು, ಒಳ್ಳೆ ದಾರಿಗೆ ಕೊಂಡೊಯ್ಯುವಂಥದ್ದು. ಸತ್ಯವನ್ನ ಪಾಲಿಸಿ, ಆ ಸತ್ಯವನ್ನ ಹಾಡಬೇಡಿ, ಸುಳ್ಳನ್ನ ಹೇಳಬೇಡಿ, ಅದು ನಿಮ್ಮನ್ನು ಕಾಪಾಡುತ್ತೆ. ನೋಡಿ, ಸುಳ್ಳು ಕೆಲವೇ ಕ್ಷಣ ಅಷ್ಟೇ, ಸತ್ಯ ಅದು ಸದಾ ಶಾಶ್ವತವಾಗಿರ್ತಕ್ಕಂಥದ್ದು. ಸತ್ಯವೇ ತಾಯಿ ತಂದೆ, ಸತ್ಯವೇ ಬಂಧು ಬಳಗ, ಸತ್ಯವೇ ಎಲ್ಲ ಅನ್ನುವಂಥದ್ದನ್ನು ವಿಚಾರವನ್ನ ನೀವು ತಿಳ್ಕೊಳ್ಳಿ ಅಂತ ಹೇಳಿ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಮಕ್ಕಳ ಎಲ್ರಿಗೂ ನಮಸ್ಕಾರ.